ಶ್ರೀರಾಮ ಸಮರ್ಥ ಫೆಬ್ರವರಿ 8. ನಾಮಸ್ಮರಣೆಗಿಂತ ಬೇರೆ ಹಿತವಿಲ್ಲ. ಒಬ್ಬ ಮನುಷ್ಯನು ನನ್ನನ್ನು ಭೆಟ್ಟಿಯಾಗಿ ನನಗೆ ದೇವರನ್ನು ನೋಡಬೇಕೆನಿಸುತ್ತದೆ, ನೀವು ನೋಡಿರುವಿರಾ ಎಂದು ಕೇಳಿದನು. ಅದಕ್ಕೆ ನಾನು ನೋಡಿರುತ್ತೇನೆ ಅಂದೆನು. ಆಗವನು ನಾನೂ ನೋಡಬಹುದೇ ಎಂದು ಕೇಳಿದನು. ಅದಕ್ಕೆ ನಾನು ನೋಡಬಹುದು, ಆದರೆ ಈ ಕಣ್ಣುಗಳಿಂದ ನೋಡಲಿಕ್ಕಾಗುವುದಿಲ್ಲ, ದೇವರನ್ನು ನೋಡುವುದಕ್ಕಾಗಿ ಬೇರೆ ದೃಷ್ಟಿ ಬೇಕಾಗುತ್ತದೆ ಅಂದೆನು. ಇಂದು ನಮಗೆ ವಿಷಯದ ದೃಷ್ಟಿಗಳು ಇರುತ್ತವೆ, ಅವು ಭಗವಂತನ ದೃಷ್ಟಿಗಳಾಗಿರುವುದಿಲ್ಲ. ನಮಗೆ ಭಗವಂತನನ್ನು ನೋಡುವುದಿದ್ದರೆ ಒಂದೇ ಒಂದು ಉಪಾಯವಿರುತ್ತದೆ, ಭಗವಂತನ ನಾಮದಲ್ಲಿರಬೇಕು. ನಾಮದ ಹೊರತಾಗಿ ಬೇರೆ ಮಾರ್ಗವಿಲ್ಲ. ಎಲ್ಲರಿಗೂ ಇದೇ ನನ್ನ ಉಪದೇಶ ಇರುತ್ತದೆ. ಇದನ್ನು ಶ್ರವಣ ಮಾಡುವುದು ಅವಶ್ಯವಿರುತ್ತದೆ. ಏಕೆಂದರೆ ನಾವು ಸರಿಯಾದ ಮಾರ್ಗದಲ್ಲಿ ನಡೆದಿರುವೆವೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಬೇಕು. ಆದರೆ ಕೇವಲ ಶ್ರವಣ ಮಾಡಿದರೆ ಮುಗಿಯಲಿಲ್ಲ. ಶ್ರವಣ ಮಾಡಿದ್ದನ್ನು ಕೃತಿಯಲ್ಲಿ ತಂದರೆ ಮಾತ್ರ ಸಾಧಿಸುತ್ತದೆ. ನೀವು ಅದನ್ನೇ ಮಾಡಿರಿ, ಆಚರಣೆಯಲ್ಲಿ ತಂದದ್ದು ಮಾತ್ರ ಉಪಯೋಗವಾಗುತ್ತದೆ. ಎಲ್ಲರೂ ನಾಮಸ್ಮರಣೆ ಮಾಡಿರಿ. ನಾಮಸ್ಮರಣೆಯಂಥ ಕಲ್ಯಾಣದ ಮಾರ್ಗ ಬೇರೆ ಇಲ್ಲ. ಯಾವುದು ಸಹಜವಾಗಿ ನಮ್ಮ ಹತ್ತಿರವಿರುತ್ತದೆಯೋ, ಅತ್ಯಂತ ಉಪಾಧಿರಹಿತವಾಗಿರುತ್ತದೆಯೋ, ಬೇರೆ ಯಾರನ್ನೂ ಅವಲಂಬಿಸಿರುವುದಿಲ್ಲವೋ, ಅದು ಕೇವಲ ಭಗವಂತನ ನಾಮವೇ ಆಗಿರುತ್ತದೆ. ಅದನ್ನೇ ಶುದ್ಧ ಹೃದಯದಿಂದ ಸದಾಚರಣೆಯಿಂದ ಯಾರು ತೆಗೆದುಕೊಳ್ಳುತ್ತಾರೋ ರಾಮನು ನಿಶ್ಚಿತವಾಗಿಯೂ ಅವರ ಕಲ್ಯಾಣ ಮಾಡುತ್ತಾನೆ. ನಮ್ಮ ಗುರುಗಳು ಹೇಳಿದ್ದನ್ನು ಸತ್ಯವೆಂದು ತಿಳಿಯಬೇಕು. ಈ ಮಾರ್ಗದಿಂದ 100 ಹೆಜ್ಜೆ ಹೋದರೆ ದ್ರವ್ಯದ ಸಂದುಕ ಸಿಗುತ್ತದೆ ಎಂದು ಗುರುಗಳು ಹೇಳುತ್ತಾರೆ. ಆದರೆ ನಾವು ಬೇರೆ ಮಾರ್ಗದಿಂದ 200 ಹೆಜ್ಜೆ ಹೋದರೂ ಏನು ಪ್ರಯೋಜನ? ನನಗೆ ಸಗುಣ ಸಾಕ್ಷಾತ್ಕಾರವಾಗಬೇಕು ಎಂದು ಅನ್ನುತ್ತೇವೆ. ಆದರೆ ಮಾತನಾಡುವ ನಡೆದಾಡುವ ಸದ್ಗುರುಗಳನ್ನು ನೋಡಿ ಸಮಾಧಾನವಾಗುವುದಿಲ್ಲವೆಂದ ಮೇಲೆ ಪರಮಾತ್ಮನ ದರ್ಶನ ಮಾಡಿಸಿಕೊಟ್ಟರೂ ಏನು ಪ್ರಯೋಜನ? ಮಾವಿನ ಹಣ್ಣು ಬೇಕಾದರೆ ಮಾವಿನ ಬೀಜ ನೆಡದೆ ಹಣ್ಣು ಸಿಗಲು ಹೇಗೆ ಸಾಧ್ಯ? ಸದ್ಗುರುಗಳು ಹೇಳಿದ್ದರ ಹೊರತಾಗಿ ನನ್ನ ಹಿತ ಇದೆ ಎಂಬುದು ಮನಸ್ಸಿನಲ್ಲಿಯೂ ಬರಬಾರದು. ನಾವು ನಿಜವಾಗಿಯೂ ಸಂಪೂರ್ಣವಾಗಿ ಅವರವರೇ ಆಗಬೇಕು. ನಾಮಸ್ಮರಣೆಗಿಂತ ಬೇರೆ ಹಿತವಾದುದಿಲ್ಲ. ನಾನು ತೆಗೆದುಕೊಳ್ಳುವ ನಾಮದಿಂದ ಮನೆಯಲ್ಲಿ ಕಾಯಿಲೆಯಾದ ಮನುಷ್ಯನು ಸುಧಾರಿಸಬೇಕು ಅಂದರೆ ನಾಮದ ಉಪಯೋಗವನ್ನು ವಿಷಯಕ್ಕಾಗಿ ಮಾಡಿಕೊಂಡಂತಾಗಲಿಲ್ಲವೇ? ಕಾಯಿಲೆ ಗುಣವಾಯಿತೆಂದರೆ ಬಾಟ್ಲಿಯಲ್ಲಿ ಉಳಿದ ಔಷಧವನ್ನು ಚೆಲ್ಲಿಬಿಡುತ್ತೇವೆ. ಅದರಂತೆ ಅವಶ್ಯಕತೆ ಮುಗಿಯಿತೆಂದರೆ ಭಗವಂತನನ್ನು ಮರೆತು ಬಿಡುತ್ತೇವೆ. ಇಂಥದೊಂದು ಆಗಬೇಕು ಎಂದು ಅನಿಸಿದರೆ ಸಾಧನೆಯಲ್ಲಿ ನ್ಯೂನತೆ ಬಂದಂತೆ. ಕೇವಲ ಸದ್ಗುರು ವಚನದ ಮೇಲೆ ವಿಶ್ವಾಸವಿಟ್ಟದ್ದಾದರೆ ಸುಖ ದುಃಖಗಳ ಪರಿಣಾಮವು ಮನಸ್ಸಿನ ಮೇಲೆ ಆಗುವುದಿಲ್ಲ. ದೊಡ್ಡ ಅಧಿಕಾರದಲ್ಲಿದ್ದವನು ತನ್ನ ಮಕ್ಕಳು ಮರಿಗಳೊಂದಿಗೆ ಆಡುವಾಗ ಅವರಂತೆಯೇ ಆಗುತ್ತಾನೆ. ನಾವು ವ್ಯವಹಾರವನ್ನು ಕೂಡ ಹೀಗೇ ಮಾಡಬೇಕು. ನಾವು ನಿರ್ಲೋಭಿಗಳಾಗಿ ವ್ಯವಹರಿಸಬೇಕು. ಯಾವುದೇ ಆಟದಲ್ಲಿ ನಾವು ತಪ್ಪದಂತೆ ಪ್ರಯತ್ನ ಮಾಡುತ್ತೇವೆ, ಅದೇ ರೀತಿ ಪ್ರಪಂಚದಲ್ಲಿ ತಪ್ಪದಂತೆ ಪ್ರಯತ್ನ ಮಾಡಬೇಕು. ಪ್ರಪಂಚದ ಸಹವಾಸವು ಮೇಲುಮೇಲಿನದಾಗಿರಬೇಕು. ಅದರ ವಾಸನೆಯು ಅಂತಃಕರಣದಲ್ಲಿ ಸೇರಿರಬಾರದು. ಅಲ್ಲಿ ಕೇವಲ ಭಗವಂತನ ವಾಸವಿರಬೇಕು. ಇಂದಿನ ಮುಖ್ಯ ವಿಚಾರ, ಗುರುಚರಣದಲ್ಲಿ ಅತ್ಯಂತ ವಿಶ್ವಾಸ ಹಾಗೂ ಸಾಧನೆಯ ಅಖಂಡ ಸಹವಾಸ. ಇದರಿಂದ ತಪ್ಪುವುದು ಪ್ರಪಂಚದ ಪಾಶ. ಇದೇ ಪರಮಾರ್ಥದ ನಿಜವಾದ ಸಂದೇಶ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.